ಕನ್ನಡತಿಯಾಗಿದ್ದ ಇವರು ರಾಜಹಂಸದಲ್ಲಿ ಕೂತು ನಮ್ಮ ಖಾತೆಯಲ್ಲಿ ಹಣ ಇಲ್ಲ ಅಂತ ಹೇಳಿ ಈಗ ಸತ್ಯ ಹೇಳಕ್ಕೆ ಹೊರಟಿದ್ದಾರೆ ಏನು ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ ನಾನು ಅವರನ್ನೇ ಕೇಳ್ತೀನಿ ಸದ್ಯಕ್ಕೆ ನಮ್ಮ ಜೊತೆ ರಂಜನಿ ಅವರಿದ್ದಾರೆ ಸೊ ಸತ್ಯಂ ಅಂತ ಒಂದು ಕತೆ ಹೇಳಿಕೊಂಡು ತೆರೆ ಮೇಲೆ ಬರೋಕ್ಕೆ ರೆಡಿ ಆಗಿದ್ದೀರಾ ಕ್ಲಾಸ್ ಹುಡುಗಿ ಕ್ಲಾಸ್ ಆಗಿರ್ತೀರಾ ಅಥವಾ ಮಾಸ್ ಆಗ್ತೀರಾ ಹೇಗೆ ಅಂತ ಇದು ಕ್ಲಾಸು ಪ್ಲಸ್ ಮಾಸ್ ಎರಡೂ ಸಿನಿಮಾ ನನ್ನ ಪಾತ್ರ ಮಲೆನಾಡಿನ ಹುಡುಗಿ ಸೊ ಹಾಗಾಗಿ ಅದು ಮಾಸ್ ಅಂತೂ ಬರಲ್ಲ ಅಂತ ಅನಿಸುತ್ತೆ ಹಟಮಾರಿ ಹುಡುಗಿ ಪಾತ್ರ ಸತ್ಯಂ ಮೇಯ್ನ್ಲಿ ಒಂದು ಕೂಡು ಕುಟುಂಬದ ಕಥೆ ಈ ಕತೆ ಇವತ್ತೆಲ್ಲ ತುಂಬ ನ್ಯೂಕ್ಲಿಯರ್ ಫ್ಯಾಮಿ ಫ್ಯಾಮಿಲಿಗಳ ಮಧ್ಯೆ ಈ ಥರ ಒಂದು ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ಒಂದು ಥ್ರಿಲ್ಲರ್ ಸ್ಟೋರಿ ಜೊತೆಗೆ ಮಾಸಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸೊ ಇದೊಂಥರ ರೇರ್ ಕಾಂಬಿನೇಷನ್ ಅಂತ ಅನಿಸುತ್ತೆ ಕ್ಲಾಸು ಮಾಸು ಹೆಂಗೆ ಒಂದಾಗುತ್ತೆ ಅಂತ ಅದು ಇವಾಗ ಎಲ್ರಿಗೂ ಇವಾಗ ರೀಲ್ಸಲ್ಲಿ ನೋಡ್ತಾ ಇದ್ರೆ ಎಷ್ಟೋ ಕ್ಲಾಸಾಗಿ ಕಾಣೋ ಹುಡುಗಿರು ಮಾಸ್ ಡಾನ್ಸ್ ಮಾಡ್ತಾರೆ ಮಾಸ್ ಆಗಿರೋರೆಲ್ಲ ಫುಲ್ ಕ್ಲಾಸಾಗಿ ಒಂದು ಮೆಲಡಿ ಸಾಂಗಿಗೆ ಮಾಡ್ತಾರೆ ಸೊ ಎಲ್ರಿಗೂ ಎಲ್ಲದು ಇಷ್ಟ ಆಗತ್ತೆ ಆ ಒಂದು ಕಾಂಬಿನೇಷನ್ನ ನಾವು ಸಿನಿಮಾದಲ್ಲಿ ನೋಡಬೇಕು ಸೊ ನೀವು ಏನು ಮಾಡಕ್ಕೆ ಹೊರಟಿದ್ದೀರ ಯಾಕಂದರೆ ಡಾರ್ಕ್ ಜಾನರ್ ಇದೆ ಆ ಡಾರ್ಕ್ ಜಾನರಲ್ಲಿ ನೀವು ಹೆಂಗೆ ಸೇರ್ಪಡ್ತೀರ ಅದ್ರ ಒಳಗಡೆ ಹೆಂಗೆ ಸೇರ್ಕೋತೀರಾ ಅಂತ ಸ್ಪೆಷಲಿ ಇದೊಂದು ಫ್ಯಾಮಿಲಿ ಕಥೆನೇ ಬಟ್ ಅದ್ರ ಹಿಸ್ಟ್ರಿ ಮಿಸ್ಟ್ರಿ ಆಗಿರುತ್ತೆ ಸೊ ಅದನ್ನ ನೋಡ್ತಾ ಇರುವಾಗ ಅಂದರೆ ನಾನು ನನ್ನ ಪಾತ್ರದ ಹೆಸರು ಗೀತಾ ಅಂತ ಸತ್ಯ ಸತ್ಯಂ ಸಿನಿಮಾದ ಹೀರೋ ಸತ್ಯ ಅಂತಲೇ ಪಾತ್ರದ ಹೆಸರು ಸೊ ನಾವಿಬ್ಬರೂ ಕಾಲೇಜ್ ಫ್ರೆಂಡ್ಸ್ ಆಗಿರ್ತೀವಿ ಸೊ ಇದೆಲ್ಲ ತೋರಿಸೋದಿಲ್ಲ ಮೇಯ್ನಾಗಿ ಅವರು ನಮ್ಮ ಮನೆಗೆ ಬರ್ತಾರೆ ಅಯ್ಯೋ ನನ್ನ ಕತೆ ಹೇಳಕ್ಕೆ ಕೊಟ್ಟಿದ್ದೀನ ಏನೋ ನೀವು ನಾನೇನ ಇಲ್ಲ ನನ್ನ ಕತೆ ಏನೋ ಹೇಳಲ್ಲ ಬಟ್ ಈ ಕ ಇವಾಗ ನೀವು ಟೀಸರ್ ನೋಡಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಇದರಲ್ಲಿ ಏನೆಲ್ಲ ವೇರಿಯೇಷನ್ ಇದೆ ಎರಡು ಜನ್ರೇಷನ್ ಕತೆ ಬರುತ್ತೆ ಒಂಥರ ಪವರ್ ಪ್ಯಾಕ್ಟ್ ಸ್ಟೋರಿ ಇದೆ ಅದ್ರ ಜೊತೆಗೆ ಒಂದಷ್ಟು ಎಂಟರ್ಟೈನ್ಮೆಂಟು ಒಂದಷ್ಟು ಥ್ರಿಲ್ಲು ಮತ್ತು ಫೈಟ್ಸು ಸಾಂಗ್ಸು ಅಂತೂ ರವಿ ಬಸ್ರೂರ್ ಸರ್ ಕೆ ಜಿ ಎಫ್ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಗೂ ಮ್ಯೂಸಿಕ್ ಮಾಡಿರೋದು ಸೊ ಡೆಫಿನೆಟ್ಲಿ ಒಂಥರ ಕಂಪ್ಲೀಟ್ಲಿ ಎಂಟರ್ಟೈನಿಂಗ್ ಆಗಿ ಈ ಸಿನಿಮಾ ಮೂಡ್ ಬಂದಿದೆ ಅಂತ ಹೇಳ್ತೀನಿ ಕಿರುತೆರೆಯಲ್ಲಿ ನಿಮ್ಮನ್ನು ಅಪ್ಕೊಂಡು ತಪ್ಕೊಂಡು ಮುದ್ದಾಡಿದರೆ ಸೊ ಬೆಳ್ಳಿ ಪರದೆಯಲ್ಲಿ ಅಂದರೆ ಹಿರೆ ತೆರೆಯಲ್ಲಿ ನೀವು ರಾಜಹಂಸ ಮಾಡಿದ್ರಿ ನನ್ನ ಖಾತೆಯಲ್ಲಿ ಹಣ ಇಲ್ಲ ಅಂತ ಹೇಳ್ಕೊಂಡು ಓಡಾಡಿದ್ರಿ ಸೊ ಅದಕ್ಕೆ ಸತ್ಯಮ್ ಅನ್ನೋದನ್ನು ನೆಚ್ಕೊಂಡು ಕೆಲಸ ಮಾಡಿದ್ದೀರಾ ಈ ಫೀಲ್ ಹೆಂಗೆ ಕೊಡುತ್ತೆ ಇದಾದ ಮೇಲೆ ಇನ್ನಷ್ಟು ಆಫರ್ಗಳು ಬರೋ ನಿರೀಕ್ಷೆ ಇದೆಯಾ ಹೇಗೆ ಖಂಡಿತ ಒಂದು ಡಿಫಿಕಲ್ಟ್ ಚೇಂಜ್ ಓವರ್ ಅದು ನಮ್ಮನ್ನು ದಿನ ನೋಡಿ ಇದೇ ಥರ ಅಂತ ಒಂದು ಇಮೇಜ್ ಫಿಕ್ಸ್ ಆಗಿರುತ್ತೆ ಸೊ ಅದರಲ್ಲೇ ಕಂಪ್ಲೀಟ್ಲಿ ಇನ್ನೇನೋ ಇಮೇಜ್ ಕ್ರಿಯೇಟ್ ಮಾಡೋದು ಅಂತಲ್ಲ ಆದರೆ ಬೇರೆ ಥರ ಕತೆ ಪಾತ್ರಕ್ಕೂ ನಮ್ಮನ್ನು ನಾವು ಒಗ್ಕೊಳ್ಳೋ ಹಾಗೆ ನಮ್ಮನ್ನು ರೆಡಿ ಮಾಡ್ಕೊಳ್ಳೋದು ಅಥವಾ ಜನ ನಾವು ಒಪ್ಸೋದು ಒಂದು ಡಿಫಿಕಲ್ಟ್ ಪ್ರಾಸೆಸ್ಸೇನೆ ಆದರೆ ನಾನು ಮಾಡ್ತಾ ಇರೋ ನಾನು ಅದಕ್ಕೆ ತೀರಾ ಏನೋ ನಾನು ಅಲ್ಲದೆ ಇರೋದನ್ನು ನಾನೇನೂ ಟ್ರೈ ಮಾಡ್ತಾ ಇಲ್ಲ ನನಗಿದು ಒಪ್ಕೊಳ್ಳುತ್ತೆ ನಾನು ನನ್ನನ್ನು ಏನೊಂದು ಮನೆ ಹುಡುಗಿ ಅಂತ ಅಂದ್ಕೊಂಡಿದ್ದಾರೆ ಇವಳು ಕನ್ನಡದ ಹುಡುಗಿ ಅಂದ್ಕೊಂಡಿದ್ದಾರೆ ಆ ಒಂದು ಚೌಕಟ್ಟನ್ನ ಬಿಟ್ಟು ಇನ್ಯಾವ ಯಾವ ಒಪ್ಕೋತಾ ಇಲ್ಲ ಸೊ ಎಲ್ಲ ಒಂದು ಕಡೆ ಅದು ಕನ್ವಿನ್ಸಿಂಗಾಗಿ ಆಗುತ್ತೆ ಈ ಅಂತ ಅಂದ್ಕೊಂಡಿದ್ದೀನಿ ಸೊ ರಂಜಿನಿ ಅವರು ಯಾವ ಥರ ಪಾತ್ರಗಳನ್ನು ಅಂದರೆ ಒಂದು ಕ್ಯಾರೆಕ್ಟರ್ ನಿಮಗೆ ಬರುತ್ತೆ ಒಂದು ಕತೆ ನಿಮ್ಮ ಹತ್ರ ಬರುತ್ತೆ ಅಂದಾಗ ಆ ಕಾ ಕತೆಗೆ ಯಾವ ರೀತಿ ಒಳಗೆ ಹೋಗ್ತೀರಾ ಯಾವ ಥರ ಅದನ್ನು ರಿಸರ್ಚ್ ಮಾಡ್ತೀರಾ ಅಂತ ತುಂಬ ನಾನು ಮೆಥಡ್ ಆ್ಯಕ್ಟರೇನಲ್ಲ ತುಂಬ ತಿಳ್ಕೊಂಡು ಮಾಡೋ ಅಂಥದ್ದು ಪ್ಲೇ ರೈಟ್ರಿಗೆ ಬೇಕಾಗುತ್ತೆ ಆ್ಯಕ್ಟ್ರಿಗಿಂತ ಸೊ ನಾವು ಆ ಆ ಒಂದು ಮೊಮೆಂಟಿಗೆ ಆ ಪಾತ್ರಕ್ಕೆ ಆ ಸಿಚುವೇಶನ್ಗೆ ನಾವು ಟ್ರೂತ್ಫುಲ್ ಆಗಿದ್ದರೆ ಸಾಕು ಅನಿಸುತ್ತೆ ಅದೇನೋ ಒಂದು ನಾಟಕ ಮಾಡ್ತಿದ್ದಾರೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಥವಾ ಇದು ಆರ್ಟಿಫಿಷಿಯಲ್ ಅನ್ನಿಸ್ತಾ ಇದೆ ಅನ್ನೋ ಅನ್ನೋ ಬೌಂಡ್ರೀಸ್ನ ನೋಡಿಕೊಂಡು ಎಷ್ಟು ಸಹಜವಾಗಿ ನೈಜವಾಗಿ ಆಗುತ್ತೋ ಅಷ್ಟು ನಿಭಾಯಿಸ್ಕೊಂಡು ಹೋಗೋದಷ್ಟೇ ನನ್ನ ಪ್ರಾಸೆಸ್ ನಟನೆಯ ಜೊತೆ ಜೊತೆಗೆ ಬರವಣಿಗೆ ಕೂಡ ನಿಮ್ಮದೊಂದು ನಿಮ್ಮ ಬುಟ್ಟಿಯಲ್ಲಿ ಇದೆ ಸೊ ಒಂದು ಬುಕ್ಸ್ ಬರೆದಿದ್ದೀರಾ ಇನ್ನೆಷ್ಟು ಬುಕ್ಸ್ಗಳನ್ನು ಬರೆಯೋ ಪ್ಲ್ಯಾನ್ ಇದೆ ಯಾವ ಥರ ಬುಕ್ಸ್ಗಳನ್ನು ಬರೀಬೇಕು ಯಾವ ಥರ ರೈಟಿಂಗ್ಸ್ ಇರಬೇಕು ಅಂತ ಅಂದ್ಕೊಂಡೆ ಡೈರೆಕ್ಟ್ರಾಗುವ ಯೋಚನೆ ಏನಾದರೂ ಇದೆಯಾ ಖಂಡಿತ ಇದೆ ನನಗೆ ಅಂದರೆ ಈ ಒಂದು ಕ್ಷೇತ್ರದ ಪ್ರತಿಯೊಂದು ವಿಭಾಗದಲ್ಲೂ ಕೆಲಸ ಮಾಡೋದು ಮತ್ತು ಕಲಿಯೋದು ನನ್ನ ಆಸಕ್ತಿ ಸೊ ಪುಸ್ತಕ ಒಂದು ಎರಡು ಪುಸ್ತಕ ಬಂದಿದೆ ನನ್ನದು ಮೊದಲನೇದು ಕತೆ ಡಬ್ಬಿ ಅಂತ ಅದು ಶಾರ್ಟ್ ಸ್ಟೋರಿ ಕಲೆಕ್ಷನು ಅದ್ರ ಜೊತೆಗೆ ಸ್ವೈಪ್ ರೈಟ್ ಅಂತ ಒಂದು ನಾವೆಲ್ ಸೊ ನೆಕ್ಸ್ಟು ಪುಸ್ತಕ ಬರೆಯೋ ಅಷ್ಟು ಸಮಯ ಇಲ್ಲ ಯಾಕಂದರೆ ಒಂದು ಸ್ಕ್ರೀನ್ ಪ್ಲೇ ಮೇಲೆ ವರ್ಕ್ ಇದ್ದೀನಿ ಸೊ ಅದು ಆ ಕೆಲಸ ನಡೀತಾ ಇದೆ ಈಗ ಅಂದರೆ ಡೈರೆಕ್ಟ್ರ್ ಪಟ್ಟ ಪಡ್ಕೊತೀರಾ ಸದ್ಯದಲ್ಲೇ ಈಗಲೇ ಇನ್ನೇನು ಹೇಳೋಕ್ಕಾಗಲ್ಲ ಬಟ್ ನಂಗೆ ಆಸಕ್ತಿ ಇದೆ ಅಂದರೆ ಹೇಳ್ದಂಗೆ ಕತೆಗಳನ್ನ ಹೇಳೋದು ನನಗೆ ತುಂಬ ಇಷ್ಟವಾದ ಕೆಲಸ ಕತೆಗಳನ್ನ ಕೇಳೋದು ಮತ್ತು ಹೇಳೋದು ಅದು ನಂಗೆ ಚಿಕ್ಕ ವಯಸ್ಸಿಂದ ಅದು ಹೆಂಗೋ ಬಂದ್ಬಿಟ್ಟಿದೆ ನಂಗೆ ತುಂಬ ಕತೆಗಳು ಯಾರೋ ಹೇಳಿದ್ರೆ ಅಥವಾ ಯಾವುದೋ ಒಂದು ಪುಸ್ತಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದೇ ಒಂದು ಚಿಕ್ಕ ಸ್ಟೋರಿ ಇದ್ರೂ ಅದನ್ನು ಹುಡುಕಿ ಓದೋದು ನನ್ನ ಒಂಥರ ಫೇವ್ರೇಟ್ ಥಿಂಗ್ ನನಗೆ ಈಗ ಈಗ ರಿಯಲೈಸ್ ಆಗಿದೆ ಅದು ಎಷ್ಟು ಇವಾಗ ಇಂಪಾರ್ಟೆಂಟ್ ಅನ್ನೋದು ಸೊ ಸಿನಿಮಾ ಅಂತ ಬಂದಾಗಲೂ ಇಟ್ಸ್ ಇಟ್ ವಾಟ್ ವಿರ್ ಡೂಯಿಂಗ್ ಸ್ಟೋರಿ ಟೆಲ್ಲಿಂಗ್ ಅಲ್ವಾ ಸೊ ನನ್ನವೇನಲ್ಲೂ ಒಂದು ಕತೆ ಹೇಳಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ ಸೊ ನೀವು ನಿರ್ದೇಶಕರಾದರೆ ಯಾವ ಥರ ಕಥೆಯನ್ನು ನೀವು ತೆರೆ ಮೇಲೆ ತರ್ತೀರಾ ಯಾವ ಥರ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಡೈರೆಕ್ಟ್ ಆಗ್ತೀರಾ ಅಂತ ಡೈರೆಕ್ಷನ್ ನಾನು ಆದರೆ ಮೋಸ್ಟ್ಲಿ ನಾನೇ ಬರೀತೀನಿ ಅದು ನನ್ನ ಕಥೆನೇ ನಾನು ಕತೆ ಚಿತ್ರಕತೆ ಬರೀತೀನಿ ನನಗೆ ಗೊತ್ತಿರುವಂಥ ಕತೆಗಳನ್ನ ನಾನು ಹೇಳೋಕ್ಕೆ ಸಾಧ್ಯ ಅಂದರೆ ಈಗ ನಾನು ಹುಟ್ಟಿರೋದು ಬೆಂಗಳೂರಿನಲ್ಲಿ ಬೆಂಗಳೂರಿನ ಕಂಟೆಂಪ್ರರಿ ಅರ್ಬನ್ ಸ್ಟೋರೀಸ್ನ ನನಗೆ ಹೇಳೋಕ್ಕೆ ಸಾಧ್ಯ ಅನ್ಸುತ್ತೆ ಕತೆ ಡಬ್ಬಿನಲ್ಲೂ ಕೂಡ ನನಗೆ ಅದೇ ಥರದ್ದೇ ಕಥೆಗಳನ್ನ ಬರೆದಿರೋದು ಮೋಸ್ಟ್ ಆಫ್ ದೆಮ್ ಅಥವಾ ಹಳ್ಳಿಯಿಂದ ಸಿಟಿಗೆ ಬಂದಿರೋರು ಅಥವಾ ಸಿಟಿಲೇ ಹುಟ್ಟು ಬೆಳೆದಿರೋರು ಸೊ ಆ ಒಂದು ಕಾಂಬಿನೇಷನ್ ಗೊತ್ತು ತೀರಾ ಬೇರೆ ಥರದ್ದು ಗೊತ್ತಿಲ್ಲ ಅಂದರೆ ಅದನ್ನು ತಿಳ್ಕೊಂಡು ಮಾಡೋದಕ್ಕೆ ಸಮಯ ಬೇಕಾಗುತ್ತೆ ನಾನು ನಾನು ಮಾಡೋದಿದ್ರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಒಂದು ಅರ್ಬನ್ ಸ್ಟೋರಿ ಕಂಟೆಂಪ್ರರಿ ಕಾನ್ಫ್ಲಿಕ್ಟ್ನ ಇಟ್ಟಿರ್ತೀನಿ ಅನಿಸುತ್ತೆ ಒಂದು ಸಂದರ್ಭ ಈಗ ಏರ್ಪಡ್ತು ಅಂದ್ಕೊಳ್ಳಿ ನಿಮಗೊಂದು ಡ ನೀವು ಡೈರೆಕ್ಟ್ರ್ ಆಗಿದ್ದೀರಾ ಒಂದು ಕತೆ ರೆಡಿ ಇದೆ ಈ ಹೀರೋಗೆ ನಾನು ಡೈರೆಕ್ಷನ್ ಮಾಡೋದು ಅಂದರೆ ಯಾರು ಇಲ್ಲ ಅದು ಫಸ್ಟು ಪಾತ್ರಕ್ಕೆ ಯಾರು ಯಾರು ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ ಅದೇ ಅದು ಯಾವ ಸಂದರ್ಭ ಅಂತ ನೀವು ಹೇಳಿದ್ರೆ ಅವರಿಗೆ ನಾನು ಹೇಳ್ಬೋದು ಯಾವ ಥರ ಇವರು ಇರ್ತಾರೆ ಈಗ ನೋಡಿ ಈ ಒಂದು ಅರ್ಬನ್ ಕತೆ ಅಂತ ಹೇಳಿದ್ರೆ ನಮ್ಗೊಂದಷ್ಟು ಫೇಸ್ಗಳು ನೆನಪಾಗ್ತಾರೆ ಇವಾಗ ಈಗ ಅರ್ಬನ್ ಕತೆಗಳಿಗೆ ಈಗ ನೋಡಿ ಸುದೀಪ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ಅವರೆಲ್ಲ ಲಾರ್ಜರ್ ದನ್ ಲೈಫ್ ಹೀರೋಗಳು ನನ್ನ ಕತೆಗೆ ನನ್ನ ನಾನು ಏನು ಮಾಡ್ತೀನಿ ಒಬ್ಬ ಐ ಟಿ ಎಂಪ್ಲಾಯಿ ಕತೆನೋ ಅಥವಾ ಬೆಂಗಳೂರಲ್ಲಿ ಇನ್ನೊಂದಷ್ಟು ಕೆಲಸಗಳು ಏನೇನಿದೆ ಅದರಲ್ಲಿ ಮಾಡ್ತೀನಿ ಸೊ ಅದಕ್ಕೆ ಪಾತ್ರಕ್ಕೆ ಒಕ್ಕೊಳ್ಳೋರು ಯಾರ್ಯಾರು ಇರ್ತಾರೆ ಈಗ ದಿಗಂತ ಅವ್ರು ಇರ್ಬೋದು ಅವ್ರಿಗೆ ಒಬ್ಬ ಐ ಟಿ ಎಂಪ್ಲಾಯಿ ಅಂದರೆ ಸೂಗುತ್ತೆ ಸೊ ಡಿ ಬಾಸ್ಗೆ ಐ ಟಿ ಎಂಪ್ಲಾಯಿ ಅಂತಂದರೆ ಅದು ನೀವು ಏನು ಏನು ಇವಳಿಗೆ ಇದು ಇವ್ರಿಗೆ ಪಾತ್ರನ ಅಂತ ಹಾಗಾಗಿ ನನ್ನ ಕತೆಗಳಿಗೆ ಸಾರಿ ಹಾಗಾಗಿ ನನ್ನ ಕತೆಗಳು ಕಂಟೆಂಪ್ರರಿ ಬೆಂಗಳೂರು ನಗರದಲ್ಲಿ ಇರೋದ್ರಿಂದ ನಿಮಗೆ ಈಗ ಅರ್ಥ ಆಗಿರುತ್ತೆ ಗದ್ದಿಗಂತವ್ರ ಆಗಿರ್ಬೋದು ಇನ್ನೊಂದಷ್ಟು ಜನ ಈಗ ಹೊಂದಿಸಿ ಬರೆಯಿರಲಿಲ್ಲ ಒಂದಷ್ಟು ಪಾತ್ರವರ್ಗ ಇದೆ ಸೊ ಆ ಥರ ಆ ತರ ಸೂಟ್ ಆಗ್ತಾರೆ ಅಥವಾ ರಿಷಿ ಅವರು ಸೂಟ್ ಆಗ್ತಾರೆ ಹಾಗೆ ನೆಕ್ಸ್ಟ್ ನೀವು ಇವು ಈ ಹೀರೋಗೆ ಹೀರೋಯಿನ್ ಆಗಬೇಕು ಅಂದ್ರೆ ಯಾರಿಗೆ ಪ್ರತಿಯೊಬ್ಬರಿಗೂ ಯಾಕೆ ನಾನು ಸಿಗಾಕ್ಸ್ತಾ ಇದ್ದೀರಾ ಹೇಳಿ ಇವರಿಗೆ ಹೇಳೋದ್ರಲ್ಲಿ ಏನಿದೆ ಆ ಥರ ಏನು ಪರ್ಟಿಕ್ಯುಲರ್ ಆಗಿ ರಕ್ಷಿ ಶೆಟ್ಟಿ ಅವರು ಇಷ್ಟ ಸೊ ಈಗ ರಂಜಿನಿ ಅವರ ಕೈಯಲ್ಲಿ ಎಷ್ಟು ಪ್ರಾಜೆಕ್ಟ್ಗಳಿದಾವೆ ಅಂತ ಸದ್ಯಕ್ಕೆ ಇದಾದ ಮೇಲೆ ಸದ್ಯಕ್ಕೆ ಒಂದು ಮೂರ್ನಾಲ್ಕು ಸಿನಿಮಾಗಳು ಬಿಡುಗಡೆಗಿದೆ ನೈಟ್ ಕರ್ಫ್ಯೂ ಅಂತ ನಾನು ಮಾಲಾಶ್ರೀಮ ಮಾಡಿರೋದು ಅದಾದಮೇಲೆ ಕ್ಯಾಂಗ್ರೂ ಅಂತ ಒಂದು ಸಿನಿಮಾ ಇದೆ ಮೊನ್ನೆ ಅನೌನ್ಸ್ ಆಯಿತು ಪೋಸ್ಟರು ಆದಿತ್ಯ ಅವ್ರದ್ದು ಅದು ಅದು ತುಂಬ ಚೆನ್ನಾಗಿ ಬಂದಿದೆ ಆ ಸಿನಿಮಾ ನಂತರ ಒಂದೆರಡು ಆ್ಯಂಥಾಲಜಿಗಳಿದೆ ಆಮೇಲೆ ಹೀಗೆ ಸುಮ್ಮನೆ ಹೇಳೋಕ್ಕಿಂತ ಒಂದಷ್ಟಿದೆ ಈಗ ಸಿನಿಮಾಗಳು ಮಾಡ್ತಾಯಿದ್ದೀನಿ ಹೌದು ಬ್ಯಾಕ್ ಟು ಸತ್ಯಮಿಗೆ ಬರೋದಾದರೆ ಹೀರೋ ಬಗ್ಗೆ ನಿಮ್ಮ ಕೆಮಿಸ್ಟ್ರಿ ಹೆಂಗೆ ವರ್ಕೌಟ್ ಆಯಿತು ತೆರೆ ಮೇಲೆ ಹೆಂಗೆ ವರ್ಕೌಟ್ ಆಗಬಹುದು ಪ್ರೇಕ್ಷಕರ ಮೇಲೆ ಇದೊಂದು ಫ್ರೆಶ್ ಕಾಂಬಿನೇಷನ್ ಅಂತೂ ಇರುತ್ತೆ ಯಾಕೆಂದರೆ ಸಂತೋಷ್ ಬಾಲರಾಜ್ ಅವರು ಹಿಂದಿನ ಸಿನಿಮಾಗಳನ್ನ ನೋಡ್ತಾ ಇದ್ದರೆ ಅವರು ತುಂಬ ಮಾಸಾಗಿ ಕಾಣಿಸ್ಕೊಳ್ತಾರೆ ಸೊ ಇದು ಒಂದು ಕ್ಲಾಸ್ ಆ್ಯಂಡ್ ಮಾಸ್ ಎರಡು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಜೊತೆಗೆ ಫೈಟ್ಸು ಪ್ರತಿಯೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರುತ್ತೆ ಹಾಗಾಗಿ ಒಂದು ಅವರು ಅವರು ತುಂಬ ಆಗಿದ್ದರೆ ನೀವು ಶುರುನಲ್ಲಿ ಹೇಳ್ದಂಗೆ ಅದು ಕ್ಲಾಸ್ ಆ್ಯಂಡ್ ಮಾಸ್ ಕಾಂಬಿನೇಷನ್ ನಮ್ಮಿಬ್ಬರದು ನಮ್ಮ ಶುರುನಲ್ಲಿ ಎಲ್ಲ ಹೀರೋ ಹೀರೋಯಿನ್ ಇರೋ ಹಾಗೇನೇ ಪರಿಚಯ ಇರಲಿಲ್ಲ ಬಟ್ ಹೀ ಸೀಮ್ಸ್ ಟು ಬಿ ವೆರಿ ಫ್ರೆಂಡ್ಲಿ ಹಾಗೆ ಮಾತಾಡ್ತಾ ಪರಿಚಯ ಆದ್ವಿ ಆ ಒಂದು ಅಪರಿಚ ಗೆಳೆತನ ತೆರೆ ಮೇಲೂ ಕಾಣಿಸ್ಕೊಂಡಿದೆ ಆಲ್ ದಿ ಬೆಸ್ಟ್ ಸತ್ಯಮಲ್ಲಿ ಒಳ್ಳೊಳ್ಳೆ ಸತ್ಯ ಕಥೆಗಳು ಬರಲಿ ಹೊರಗಡೆ ರಿಯಾಲಿಟಿಗೆ ಹತ್ತಿರ ಆಗಿರುವಂತಹ ಕಥೆಗಳು ಪ್ರೇಕ್ಷಕರನ್ನು ರಂಜಿಸಲಿ ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಕೂಡ ಕನ್ನಡ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳನ್ನ ನೋಡಿ ಸತ್ಯಂ ಒಂದೇ ಅಂತಲ್ಲ ಕನ್ನಡ ಒಳ್ಳೊಳ್ಳೆ ಸದಭಿರುಚಿಯ ಚಿತ್ರಗಳನ್ನ ನೀವು ನೋಡಿ ಬೆಳೆಸೋದ್ರಿಂದ ಇನ್ನೊಂದಷ್ಟು ಸಿನಿಮಾಗಳು ಬರುತ್ತೆ ಸಿನಿಮಾಗಳು ಒಂದು ಕನ್ನಡದ ಅಸ್ಮಿತೆ ಕೂಡ ಹಾಗಾಗಿ ಇದಕ್ಕೆ ಸಪೋರ್ಟ್ ಇರಲಿ ಥ್ಯಾಂಕ್ ಯು ನೋಡಿದ್ರಲ್ಲ ರಂಜಿನಿ ರಾಘವನ್ ಸದ್ಯಕ್ಕೆ ಕನ್ನಡತಿಯಾಗಿ ಎಲ್ಲೆಡೆ ಮಿಂಚಿದ್ದಾರೆ ಅಲ್ಲಿ ರಿಯಾಲಿಟಿಯನ್ನು ತೋರ್ಸೋಕ್ಕೆ ಹೊರಟಿದ್ದಾರೆ ನೋಡೋಣ ಅದು ಹೇಗಿರುತ್ತೆ ಅನ್ನೋದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು